ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಎರಡು ವಾರದ ಹಿಂದೆ NCB ಅವರು ಡ್ರಗ್ಸ್ನ ಹಿಡಿದಿದ್ದಾಯಿತು, CCB ಅವರು ಎನ್ಕ್ವೈರಿ ಮಾಡಿದ್ದಾಯಿತು, ನಟಿಯರನ್ನು ಒಳಗೊಂಡು ಹಲವಾರು ಜನ ಅರೆಸ್ಟ್ ಮಾಡಿದ್ದಾಯಿತು. ಇಲ್ಲಿ ತನಕ ಒಂದು ಲೆಕ್ಕ, ಈ ಕ್ಷಣದಿಂದ ಇನ್ನೊಂದು ಲೆಕ್ಕ ಶುರುವಾಗ್ತಾ ಇದೆ. ಯಾಕೆಂದರೆ ಈ ಕೇಸ್ಗೆ ಈಗ ದೊಡ್ಡ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಏನದು? ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್, ಡ್ರಗ್ಸ್ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್. ಯಾಕೆಂದರೆ ಈ ಮಾದಕ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ED ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ಏನು ನಡೀತಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಇಲ್ಲಿಂದ ಯಾರ್ಯಾರು ಸಿಕ್ಕಾಕೊಂಡಿದ್ದೀರೋ ಅವ್ರಿಗೀಗ ದೊಡ್ಡ ಮಟ್ಟದ ಹೆದರಿಕೆ, ಭಯ ಅಥವಾ ಅವ್ರ ಮೇಲಿರೋ ಆರೋಪಗಳು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಪಡ್ಕೊಳಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಜಾರಿ ನಿರ್ದೇಶನಾಲಯ ಟೀಮ್ ಎಂಟ್ರಿ ಕೊಟ್ಟಿದ್ದಾರೆ. CCB ಕಚೇರಿಗೆ ED ಟೀಮ್ ಅವರು ಬಂದಿದ್ದಾರೆ. CCBಯಿಂದ ED ಮಾಹಿತಿ ಸಂಗ್ರಹ ಮಾಡೋದಕ್ಕೆ. ಡ್ರಗ್ಸ್ ಆರೋಪಿಗಳಿಗೆ ED ಉರುಳಾಗುತ್ತಾ? ಕಾದು ನೋಡಬೇಕು. ಡ್ರಗ್ಸ್ ಮಾಫಿಯಾ ಜೊತೆ ಹಣಕಾಸು ಅವ್ಯವಹಾರನ ಆ ಥರದ್ದು ಇದ್ದರೆ ತಾನೇ ED ಅವ್ರು ಬರಬೇಕು. ಯಾವುದಾದ್ರೂ ಪ್ರಾಪರ್ಟಿ ಖರೀದಿ ಮಾಡಿದ್ದಾರೆ ಅಂತಾನೋ, ಅಥವಾ ಇವ್ರಿಗಿರೋ ವರಮಾನದಲ್ಲಿ ಇಷ್ಟೆಲ್ಲ ಲಕ್ಸುರಿ ಲೈಫ್ ಇರೋಕ್ಕೆ ಸಾಧ್ಯನಾ ಅಂತ ಕ್ವಶನ್ ಬಂದರೆ, ಬಲಭಾಗದಲ್ಲಿ ಅಂದರೆ ಮಧ್ಯಭಾಗದ ದೃಶ್ಯ ನೋಡ್ತಿದ್ದೀರಿ. ED ಕೆಲವೇ ಹೊತ್ತಿನ ಮುಂಚೆ ಬೆಂಗಳೂರಿನ CCB ಕಚೇರಿಗೆ ಎಂಟ್ರಿ ಕೊಟ್ಟಿದ್ದವರು. ED ಟೀಮ್ನವರು ಅಕ್ರಮ ಹಣಕಾಸು ಅವ್ಯವಹಾರದ ಆರೋಪ ಪ್ಲಸ್ ಪ್ರಾಪರ್ಟಿಗಳನ್ನು ಮಾಡಿಕೊಂಡಿರೋ ಆರೋಪಗಳು ಈ ಥರದ್ದೆಲ್ಲ ಇದ್ದರೆ, ಡ್ರಗ್ಸ್ ಕೇಸ್ನಲ್ಲಿ ಕೋಟಿ ಕೋಟಿ ಅವ್ಯವಹಾರ ನಡೆದಿರುವ ಶಂಕೆ, CCBಯಿಂದ ED ಟೀಮ್ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಬಂದಿದ್ದಾರೆ. ಜಾರಿ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕರು ಬಸವರಾಜು ಮತ್ತು ಅವರ ED ಟೀಮ್ನವರು ಈ ವಿಚಾರಣೆಯನ್ನು ನಡೆಸ್ತಾರೆ. ಯಾವುದೇ ಒಂದು ಪ್ರಕರಣದಲ್ಲಿ ಏನಾದರೂ ಅಕ್ರಮವಾಗಿ ಅವರ ವರಮಾನಕ್ಕಿಂತ ನೀವು ಹೆಚ್ಚು ಮಟ್ಟಿಗೆ ಆದಾಯವನ್ನು ಮಾಡಿಕೊಂಡಿದ್ದೀರಿ, ಆ ಮೂಲಕ ಲೈಫಲ್ಲ ಲೀಡ್ ಮಾಡ್ತಿದ್ದೀರಿ, ಅದು ಕಾರ್ ತಗೊಂಡ್ರೋ, ಬಂಗ್ಲೆ ತಗೊಂಡ್ರೋ, ಪ್ರಾಪರ್ಟಿಗಳು ಮಾಡ್ಕೊಂಡ್ರೋ, ಬಿಸ್ನೆಸ್ ಮಾಡ್ತಿದ್ದೀರೋ, ಇದೆಲ್ಲವೂ ಕೂಡ ನಿಮ್ಮ ವರಮಾನಕ್ಕಿಂತ ಹೆಚ್ಚು ಅದು ಗಳಿಸ್ಕೊಂಡಿದ್ದೀರಿ ಅನ್ನೋದೇನಾದರೂ ಗೊತ್ತಾದರೆ ಆಟೋಮೆಟಿಕ್ಕಾಗಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಎಂಟ್ರಿ ಕೊಡ್ತಾರೆ. ಹಾಗಾಗಿಯೇ ನಾನಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಇಲ್ಲಿ ತನಕ ಒಂದು ಲೆಕ್ಕ, ಇಲ್ಲಿಂದ ಇನ್ನೊಂದು ಲೆಕ್ಕ ಶುರುವಾಗುತ್ತೆ ಅಂತ. ಹಲವಾರು ಕೇಸ್ಗಳನ್ನು ಈ ಹಿಂದೆ ನೋಡಿದ್ದೀವಿ, ರಾಜಕಾರಣದಿಂದ ಹಿಡಿದು ಎಲ್ಲರ ಬಗ್ಗೆ ಕೂಡ ED ಏನೇನು ಆ್ಯಕ್ಷನ್ ತಗೋತು, ಹೇಗೆಲ್ಲ ಅವರು ಎನ್ಕ್ವೈರಿ ಮಾಡ್ತಾರೆ ಅಂತ. ಸೊ ಈ ಕ್ಷಣ ED ಎಂಟ್ರಿ ಕೊಟ್ಟಿದೆ. ಇಲ್ಲಿಂದ ಈಗ ಮಗದೊಂದು ಆಯಾಮ ಶುರುವಾಗುತ್ತೆ. ಇದೇ ಪ್ರಶ್ನೆ ಎಲ್ಲರನ್ನೂ